ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್. ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ವ್ಲಾಗ್. ಬೆಳಗ್ಗೆ ಆಂಟಿ ಬಂದಿದ್ದಾರೆ, ಪಾತ್ರೆ ಎಲ್ಲ ತೊಳೆದಾಯಿತು, ಇವಾಗ ಸೆಲ್ಫ್ ಎಲ್ಲನೂ ಕ್ಲೀನ್ ಮಾಡಿದ್ದಾರೆ, ಸ್ಟವ್ ಎಲ್ಲನೂ. ನಾನಿವಾಗ ಆಂಟಿ ನೆಲ ಎಲ್ಲ ಒರೆಸ್ಕೊಂಡು ಹೋಗ್ತಾಯಿದ್ರು, ನಾನು ಎಲ್ಲದ ಕಡೆಗೂ ಮ್ಯಾಟ್ ಹಾಕ್ತಾಯಿದ್ದೀನಿ. ಇದು ಮೊನ್ನೆ ಲೂಲು ಡೈರಿಗೆ ಹೋದಾಗ ತೊಗೊಂಡಿದ್ದು ಮ್ಯಾಟು, ಪರವಾಗಿಲ್ಲ, ಚೆನ್ನಾಗಿತ್ತು, ಅದಕ್ಕೆ ಇವಾಗ ಹೊಸ ಮ್ಯಾಟ್ ಹಾಕ್ತಾಯಿದ್ದೀನಿ. ಟಿಫನ್ ಎಲ್ಲ ಬೆಳಗ್ಗೆ ಆಗಿತ್ತು, ಪಲಾವ್ ಮಾಡಿದ್ರು ನಮ್ಮತ್ತೆ. ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕಾಫಿ ಎಲ್ಲ ಕುಡ್ದು, ಇವಾಗ ಆಂಟಿಗೂ ಟಿಫನ್ನು ಕಾಫಿ ಅದೆಲ್ಲ ಆದಮೇಲೆ ಇವಾಗ ನೆಕ್ಸ್ಟ್ ಇವಾಗ ಅಡುಗೆಗೆ ಅದಕ್ಕೇನಾದರೂ ಒಂದು ಸ್ವಲ್ಪ ತುದಿ ನಕ್ಷಿತನ್ನೆಲ್ಲ ಮಲಗಿಸಿ ಆಮೇಲೆ ನೆಕ್ಸ್ಟ್ ಏನಿದೆ ಕೆಲಸ ಅದೆಲ್ಲ ಮಾಡ್ಕೊಳ್ಳೋಣ ಅಂತ. ಮೊನ್ನೆ ಹೋಗ್ಬೇಕಾಗಿತ್ತು, ದಿಹಾನ್ ಸ್ಕೂಲಲ್ಲಿ ಸ್ಲ್ಯಾಶ್ ಸ್ಕೂಲ್ ಡೇ ಇರೋದ್ರಿಂದ ನಾಳೆ ಅಂದರೆ ವೀಕ್ಲಿ ಇರುತ್ತೆ, ಅದಕ್ಕೆ ಸ್ವಿಮ್ಮಿಂಗ್ ಡ್ರೆಸ್ಸೇ ಹಾಕ್ಕೊಬೇಕು, ಅದಕ್ಕೆ ತಗೊಂಬರೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾಳೆನೇ ಇರೋದ್ರಿಂದ ಇವಾಗ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರು ಬರೋಲ್ಲ, ಅದಕ್ಕೆ ಇವಾಗ ಡೆಕೋರ್ ತಗೊಂಬೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮನೆಯಿಂದ ಸ್ವಲ್ಪ ಜಾಸ್ತಿನೇ ದೂರ ಇದು, ಜಾಸ್ತಿ ಅಂದರೆ ಒಂದು 25 ಮಿನಿಟ್ಸ್ ಆಗುತ್ತೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು, ತುಂಬ ಮೇನ್ ರೋಡ್ ಬೇರೆ ಅಲ್ವಾ, ಅದಕ್ಕೇ ಹೆಲ್ಮೆಟ್ ಹಾಕ್ಕೊಂಡು ಇವಾಗ ಹೊರಟ್ವಿ. ದಿಹಾನ ಸ್ಕೂಲಿಗೆ ಬಿಟ್ಟಿದ್ದಾದ್ಮೇಲೆ ಹೋಗಿದ್ದು ನಾವು, ಆಮೇಲೆ ತಿರ್ಗಾ ಅವನ್ನ ಕರ್ಕೊಂಬರೋಷ್ಟೊತ್ತಿಗೆ ಬರೋಣ ಅಂತ ಹಂಗೆ ಹೊರಟ್ವಿ. ನಾವು ಇದು ಆಲ್ಮೋಸ್ಟ್ ಇದು ಬನ್ನರ್ಘಟ್ಟ ಝೂ ಇದೆಯಲ್ಲ ಆ ರೋಡ್ ಹತ್ರನೇ ಬರಬೇಕು. ಇವಾಗ ಡೆಕಥ್ಲಾನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬೆಳಗ್ಗೆ ಹೋಗಿದ್ದರಿಂದ ರಶ್ ಏನೂ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ಇವಾಗ ಸ್ವಿಮ್ಮಿಂಗ್ ಗ್ಲಾಸಸ್ ಬೇಕಿತ್ತು, ಮತ್ತು ಸ್ವಿಮ್ಮಿಂಗ್ ಕ್ಯಾಪು, ಶಾರ್ಟ್ಸು, ಟೀ ಶರ್ಟು ಇಷ್ಟು ಬೇಕಾಗಿತ್ತು. ಅದಕ್ಕೇ ನಾವು ಇಲ್ಲೇ ಚೆನ್ನಾಗಿರುತ್ತೆ ತೊಗೊಳ್ಳೋಣ, ಅಮೆಝಾನಲ್ಲಿ ಸೆಟ್ ಇತ್ತು ಕಾಂಬೋ, ಆದರೆ ಅದರಲ್ಲಿ ಟೀ ಶರ್ಟ್ ಇರಲಿಲ್ಲ, ತಿರ್ಗಾ ಟೀ ಶರ್ಟ್ ಎಲ್ಲ ಸಪ್ರೇಟಾಗಿ ತೊಗೊಬೇಕು, ಅದಕ್ಕೆ ಒಂದ್ಸತಿ ಇಲ್ಗೋದ್ರೆ ಎಲ್ಲ ಸಿಕ್ಬಿಡುತ್ತಲ್ವಾ, ಮತ್ತು ಚೆನ್ನಾಗೂ ಇರುತ್ತೆ ಅಂತ ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ 6 ಮಂತ್ಸ್ ಬೇಬಿಯಿಂದನೂ ಎಲ್ಲ ಸಿಗುತ್ತೆ, ಬಟ್ಟೆ ಈ ಥರ ಸ್ವಿಮ್ವೇರು, ಸ್ಪೋರ್ಟ್ಸು ಆ ಥರದ್ದು, ಇದು ಎಲ್ಲ ಚೆನ್ನಾಗಿತ್ತು. ನಾನು ಇವಾಗ ಕೈಲಿ ಇಟ್ಕೊಂಡಿದ್ದು ತುಂಬ ಇಷ್ಟ ಆಗಿತ್ತು ನನಗೆ, ಅಂದರೂ ಅದು ಬೇಡ, ಅವ್ರು ಶಾರ್ಟ್ಸು ಟೀ ಶರ್ಟ್ ಹೇಳಿದಾರಲ್ಲ ಅಂದ್ಬಿಟ್ಟು ಟೀ ಶರ್ಟು ಶಾರ್ಟ್ಸೇ ತೊಗೊಂಡೆ. ಗರ್ಲ್ ಬೇಬಿ ಸ್ವಿಮ್ಮಿಂಗ್ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ, ನಾನು ಪ್ರೆಗ್ನೆನ್ಸಿಯಲ್ಲಿ ಹೋದಾಗೆಲ್ಲ ಅದೇ ನೋಡ್ತಾ ಇರ್ತಿದ್ದೆ. ಅದಾದಮೇಲೆ ಇವಾಗ ಇವರು ಎಲ್ಲ ಬಾಯ್ಸ್ ಸೆಕ್ಷನ್, ಅಲ್ಲೆಲ್ಲ ಬರೀ ಸ್ಪೋರ್ಟ್ಸೇ ಇರುತ್ತಲ್ವ, ಇವ್ರಿಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ನನಗೆ ಬರೀ ಇದು ಮಾತ್ರ ತೊಗೊಂಡು ಇಲ್ಲಿ ನಾವೇ ಬಿಲ್ಲಿಂಗ್ ಮಾಡ್ಕೊಬೇಕು. ನಾವೇ ಎಲ್ಲ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಈಚೆ ಬರ್ತಾ ಇದ್ದೀವಿ. ಇಲ್ಲಿ ನಾನೇನು ತೊಗೊಂಡಿಲ್ಲ, ಇವ್ರಿಗೆ ಮಾತ್ರ ಹ್ಯಾಟು, ಅವ್ರಿಗೆ ಹ್ಯಾಟು, ಗ್ಲಾಸಸ್ಸು, ಮತ್ತು ಸ್ವಿಮ್ಮಿಂಗ್ ಡ್ರೆಸ್ಸು, ಬಾಲು ಆ ಥರದ್ದೆಲ್ಲ ತೊಗೊಂಡೆ ಅಷ್ಟೇ. ಇವಾಗ ಈಚೆ ಬರ್ತಾ ಇದ್ದೀವಿ. ನಾವೇನು ಅಂದ್ಕೊಂಡ್ವಿ, ಹಂಗೆ ದಿಹಾನ ಸ್ಕೂಲಿಂದ ಕರ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಇನ್ನೂ 1/2 hour ಟೈಮ್ ಇತ್ತು, ಅಷ್ಟೊತ್ತಿಗೆ ಮನೆಗೆ ಹೋಗ್ಬೋದು, ಪಾಪುನ ಬೇರೆ ಮಲಗಿಸ್ಬಿಟ್ಟು ಬಂದಿದ್ವಲ್ಲ, ಅದಕ್ಕೇ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸ್ಕೂಲ್ ಹತ್ರ ಹೋಗಿ ಅಂತ ಹೇಳಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದಿದ್ದಾದಮೇಲೆ ಪಾಪು ಇನ್ನೂ ಎದ್ದಿರಲಿಲ್ಲ, ಮಲ್ಕೊಂಡಿದ್ದ, ಅಷ್ಟೊತ್ತಿಗೆ ಅನ್ನ ಮಾಡಿಟ್ಬಿಟ್ರೆ ಇವತ್ತು ಅಡುಗೆ ಏನು ಮೊಸರು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಕು, ಮೊಸರು ಸಾರು ಥರ ಒಗ್ಗರಣೆ ಅದು ಹಾಕ್ಕೊಳ್ಳೋಣ, ಈಸಿನೂ ಇರುತ್ತೆ, ಬೇಗನೂ ಆಗುತ್ತೆ, ರಾತ್ರಿಗೆ ಬೇಕಾದರೆ ಏನಾದರೂ ಸಾರು ಮಾಡೋಣ ಅಂದ್ಬಿಟ್ಟು ಲೈಟಾಗೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಈಸಿ ರೆಸಿಪಿ, ಮತ್ತು ಸಾರು ಥರನೂ ಇರುತ್ತೆ, ಮೊಸರು ಒಂಥರ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಕೊಬೋದು.
ಇವಾಗ ಒಂದು ಬಾಣಲಿಗೆ ಇಲ್ಲಾಂದರೆ ನೀವು ಒಂದು ಪ್ಯಾನಲ್ಲಿ ಯಾವ್ದ್ರಲ್ಲಾದರೂ ಹಾಕೊಬೋದು. ನಾನು ಇವಾಗ ಬಾಣಲಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, 1-2 spoons ಆಗೋಷ್ಟು ಎಣ್ಣೆ, ಅದಕ್ಕೆ ಎಣ್ಣೆ ಕಾದಿದಾದಮೇಲೆ ಒಂದು ಸ್ವಲ್ಪ ಸಾಸಿವೆ, 1 spoon ಅಷ್ಟು ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವು, ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಅದಾದಮೇಲೆ ಬೆಳ್ಳುಳ್ಳಿನ ಇವಾಗ ಜಜ್ಜಿ ಇಟ್ಕೊಂಡಿರಬೇಕು. ಸಿಪ್ಪೆಯೂ ಬಿಡ್ಸೋದು ಬೇಡ, ಹಾಗೇನೂ ಹಾಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ ಹಂಗೆ ಜಜ್ಜಿ ಹಾಕಿದ್ದೀನಿ ಇವಾಗ. ಇದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಆ ಬೆಳ್ಳುಳ್ಳಿ ಮಾತ್ರ ಒಂದು 2 ನಿಮಿಷ ಸುಮ್ಮನೆ ಹಿಂಗೆ ಫ್ರೈ ಮಾಡಿಬಿಟ್ಟು, ಇವಾಗ ನೆಕ್ಸ್ಟು ಒಂಚೂರು ಈರುಳ್ಳಿ ಹಾಕೊತಾ ಇದ್ದೀನಿ. ಒಂದು 1/2 ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಇವಾಗ ಒಂದು 1/2 ಈರುಳ್ಳಿ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಬಿಟ್ಟು, ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ಇದು ಹಾಕೊತಾ ಇದ್ದೀನಿ, ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, 1/2 spoon ಅರಿಶಿನ ಪುಡಿ, ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾನು ಒಂದು ಸ್ವಲ್ಪ ಲೈಟಾಗಿ ಹಾಕೊತಾ ಇದ್ದೀನಿ, ಅದು ಕಲರ್ ಜಾಸ್ತಿ ಇರೋದ್ರಿಂದ ಅದು ರೆಡ್ ಕಲರ್ ಕಾಣಿಸುತ್ತೆ ಅಷ್ಟೇ ಅದು ಸಾರು. ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಬೇರೆ ಥರ ಆಗುತ್ತೆ, ಇದು ಖಾರದ ಪುಡಿ ಹಾಕ್ಕೊಂಡ್ರೆ ಇದು ಒಂಥರ ಬೇರೆ ಥರ ಇರುತ್ತೆ. ಇದನ್ನು ನೀವು ಟ್ರೈ ಮಾಡಿ, ಯಾರು ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಜಾಸ್ತಿ ಹೊತ್ತೇನು ಬೇಡ, ಹಾಕಿದ ತಕ್ಷಣವೇ ನೀವು ಆಫ್ ಮಾಡಿಬಿಡ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೊತ್ತಂಬರಿ ಹಾಕೊತಾ ಇದ್ದೀನಿ. ಇವಾಗ ಏನು ಅಂತಂದರೆ ಇದು ಆರಬೇಕು, ಇದನ್ನು ಇದು ತಣ್ಣಗಾದಮೇಲೆ ಬಾಂಡ್ಲಿಯಲ್ಲಿ ಎಲ್ಲ ಏನ್ದ್ರಲ್ಲಿ ಮಾಡಿರ್ತಿರೋದು ತಣ್ಣಗಾದಮೇಲೆ ನೀವು ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಮೊಸರು ಆ್ಯಡ್ ಮಾಡ್ಕೋಬೇಕು. ಬಿಸಿಯಲ್ಲೇ ಮಾಡಿಕೊಂಡ್ರೆ ಮೊಸರು ಒಂಥರ ಒಡ್ದಂಗೆ ಆಗಿಬಿಡುತ್ತೆ, ಅದಕ್ಕೇ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ, ಫುಲ್ ಆರದ ಮೇಲೆ ಹಾಕ್ಕೊಂಡಿದ್ದೀನಿ. ನಿಮಗೆ ಗಟ್ಟಿಗೆ ಬೇಕು ಅಂದರೆ ಹಿಂಗೆ ತಿನ್ಬೋದು. ನಾನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾರು ಥರ ಇರಲಿ ಅಂದ್ಬಿಟ್ಟು, ಅರ್ಜೆಂಟಾಗೂ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ತಿರ್ಗ ಸಾಯಂಕಾಲ ವ್ಲಾಗ್ ಇದು. ಇದು ನಮ್ಮದು ಪಾಟಲ್ಲಿ ಬಿಟ್ಟಿರೋದು ಮೇಲ್ಗಡೆ ತೆಂಗಿನ ಗಿಡ, ಅದಕ್ಕೆ ತೋರಿಸೋಣ ಅಂತ ವೀಡಿಯೋ ತಕ್ಕೊಂಡೆ. ಸಾಯಂಕಾಲ ನಾವು ತಿರ್ಗ ಮಾಡಿ ಮೇಲೆ ಹೋಗಿದ್ವಿ. ಏನಕ್ಕೆ ಅಂತಂದರೆ ಬಟ್ಟೆ ಎಲ್ಲ ಒಣಗಾಕೋದಿತ್ತಲ್ಲ ಪಾಪುದು, ಅದು ಎಲ್ಲನೂ ವಾಷಿಂಗ್ ಮೆಷಿನ್ ಹತ್ರ ಎಲ್ಲ ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ವಿ. ಆದರೆ ಮಳೆ ಸ್ಟಾರ್ಟ್ ಆಗೋಯಿತು. ನಾನು ದಿಹಾನ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ಪಾಪುನು ಆಟಾಡ್ತಾ ಇದ್ದಾನೆ. ಸಾಯಂಕಾಲ ದಿಹಾನ್ಗೆ ಇದು ಮಾಡಿಕೊಟ್ಟಿದ್ದೆ ರೊಟ್ಟಿ, ರವೆ ರೊಟ್ಟಿ, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ತುಪ್ಪ ಬೆಣ್ಣೆ ಎಲ್ಲ ಹಾಕ್ಕೊಟ್ಬಿಟ್ರೆ ತಿಂತಾನೆ. ಒಂದು ಸತಿ ಮಯೋನೈಸು ಇಲ್ಲ ಏನಾದರೂ ಸೈಡ್ಸ್ ಏನು ಕೇಳಲ್ಲ. ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇದಾದಮೇಲೆ ಸೋಮವಾರ ವ್ಲಾಗೆಲ್ಲ ಇದ್ದು ಸೋಮವಾರ ಸಾಯಂಕಾಲ ನಮ್ಮ ಅತ್ತೆ ದೀಪ ಸ್ನಾನ ಮಾಡಿ ದೀಪ ಎಲ್ಲ ಹಚ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ರಾತ್ರಿ ಅಡುಗೆ ಎಲ್ಲ ಆಗಿತ್ತು. ಬೇಳೆ ಸಾರು ಮಾಡಿದ್ವಿ, ಎಲ್ಲ ತರಕಾರಿ ಹಾಕಿ ನುಗ್ಗೆಕಾಯಿ ಎಲ್ಲ ಹಾಕಿ ಬೇಳೆ ಸಾರು ಮಾಡಿದ್ವಿ. ಇವಾಗ ಸಾರು, ಅನ್ನ ಎಲ್ಲ ಆಗಿತ್ತು. ಇವಾಗ ನೆಕ್ಸ್ಟು ಆಂಟಿ ಇವಾಗೆಲ್ಲ ನಾಳೆ ಬೆಳಗ್ಗೆನೇ ಬರ್ತಾರಲ್ವಾ ಅವರು, ಅಷ್ಟೊತ್ತಿಗೆ ಇವಾಗ ಒಂದು ಬೇಷನ್ಗೆಲ್ಲ ತುಂಬಿಟ್ಬಿಟ್ರೆ ಪಾತ್ರೆ, ಅವ್ರು ನಾಳೆ ತೊಳೆಯೋದಕ್ಕೆ ಎಲ್ಲ ಎತ್ಕೊಂಡು ಹೋಗ್ತಾರೆ, ಅವಾಗೆಲ್ಲ ಈಸಿ ಆಗುತ್ತೆ. ನೀಟಾಗೆಲ್ಲ ಒಂದು ಬೇಷನ್ಗೆ ಇಟ್ಬಿಟ್ಟು ಇವಾಗ ಅಲ್ಲೆಲ್ಲ ನೀಟಾಗೆ ಒರೆಸ್ಕೊಂಬಿಡ್ತೀನಿ. ಇವಾಗ ಸದ್ಯಕ್ಕೆ ಏನೇನು ಬೇಕಾಗಿರುತ್ತೆ, ಇವಾಗ ಪಾಪಕ್ಕೆ ತಿನ್ಸೋದಕ್ಕೆ ಬಟ್ಲು, ಸ್ಪೂನು, ಸರಿ ಬಟ್ಲು ಅಂಥದ್ದು ಮಾತ್ರ ಇವಾಗ ತೊಳ್ಕೊಂಡು ಒಂದೆರಡು ತಟ್ಟೆ ಆ ಥರ ತೊಳೆದಿಟ್ಕೊತಾ ಇದ್ದೀನಿ. ಇದೆಲ್ಲ ಆದರೆ ಇವಾಗ ನೆಕ್ಸ್ಟು ಪಾಪುಗೆ ತಿನ್ನಿಸ್ಬಿಟ್ಟು ಹಂಗೆ ಇವಾಗ ಅವ್ರನ್ನೆಲ್ಲ ಮಲಗ್ಸೋಕ್ಕೆ ಸರಿ ಹೋಗುತ್ತೆ. ತಿರ್ಗಾ ಅಡುಗೆ ಮನೆಗೆ ಬರೋಕ್ಕಾಗಲ್ಲ, ರಾತ್ರಿ ಅವ್ರನ್ನೆಲ್ಲ ಮಲಗಿಸಿದ ಮೇಲೇ ಊಟ ಎಲ್ಲ ತೊಗೊಂಡು ಹೋಗೋದು, ಊಟ ತಿನ್ನೋದು ಎಲ್ಲನೂ. ನಾನು ಇವತ್ತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.